BBMP ಸಾಕಷ್ಟು ಬಾರಿ ನಗರವನ್ನ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರೂಲ್ಸ್ಗಳನ್ನು ತಂತು, ಅಂಗಡಿ ಮುಂಗಟ್ಟುಗಳಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ ಅಂತ ಹೇಳಿದರೂ ಕೂಡ ಸಾಕಷ್ಟು ಭಾಗಗಳಲ್ಲಿ ಇನ್ನೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಇವತ್ತು ತಾವೇ ಮುಂದೆ ಬಂದು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಹೇಳಿ ಮುಂಚೂಣಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಸದ್ಯ ನಾನೀಗ ಬಸವನಗುಡಿಯಲ್ಲಿದ್ದೀನಿ. ಬಸವನಗುಡಿ ಕಡಲೆಕಾಯಿ ಪರಿಷೆಯಲ್ಲಿ ಈಗ ವಿದ್ಯಾರ್ಥಿಗಳು ಪೇಪರ್ ಬ್ಯಾಗನ್ನು ಯಾವ ರೀತಿಯಾಗಿ ಮಾಡಬೇಕು, ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡದೆ ಪೇಪರ್ ಬ್ಯಾಗ್ಗಳ ಮುಖಾಂತರವೇ ನಾವು ಕಡಲೆಕಾಯಿಯನ್ನು ತೆಗೆದುಕೊಂಡು ಹೋಗಬಹುದು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ 30,000 ಬ್ಯಾಗ್ಗಳನ್ನು ಈ ರೀತಿಯಾಗಿ ಮಾಡಿ ಅವರು ಉಚಿತವಾಗಿ ಇಲ್ಲಿನ ಅಂಗಡಿಗಳಿಗೆ ಕೊಟ್ಟಿರುವಂಥದ್ದು. ಸೊ ವಿದ್ಯಾರ್ಥಿಗಳೇ ಇನಿಷಿಯೇಟಿವನ್ನು ತೆಗೆದುಕೊಂಡು ಈಗ ಆಲ್ರೆಡಿ ಪೇಪರನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾಗಿ ಗಮ್ಮನ್ನು ಅವರು ಬಳಕೆ ಮಾಡಲ್ಲ. ಸೊ ಯಾವುದೇ ರೀತಿಯಾಗಿ ಪಿನ್ಗಳನ್ನು ಬಳಕೆ ಮಾಡದೆ ಹಾಗೆ ಅವರು ಪ್ಲಾಸ್ಟಿಕ್ನ ಬಳಕೆಯೇ ಮಾಡದೆ ಒಂದು ಚೂರು ಯಾವುದೂ ಕೂಡ ಬಳಕೆಯನ್ನು ಮಾಡದೆ ಅವರು ನೇರವಾಗಿ ಪೇಪರ್ನಿಂದ ಬ್ಯಾಗನ್ನು ಮಾಡ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದೆ. ಸೊ ಲೈವಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಬ್ಯಾಗನ್ನು ಹೇಗೆ ನಾವು ಪೇಪರ್ ಮೂಲಕ ಮಾಡಬಹುದು, ಅದರ ಜೊತೆಗೆ ಅದಕ್ಕೆ ಯಾವುದೇ ರೀತಿಯಾಗಿ ಗಮ್ಮನ್ನು ಯೂಸ್ ಮಾಡಲೇಬಾರ್ದು ಅನ್ನುವಂಥದ್ದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿಯವರೆಗೆ 30,000 ಬ್ಯಾಗ್ಗಳನ್ನು ಅವರು ಈ ರೀತಿಯಾಗಿ ಮಾರಾಟವನ್ನು ಮಾಡಿರುವಂಥದ್ದು. ಇಲ್ಲಿರುವಂತಹ ಪ್ಲಾಸ್ಟಿಕ್ ಏನಿದೆ, ಸೊ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅವರು ಕೊಡಿ ಅಂತ ಹೇಳಿ ಇಲ್ಲಿನ ಅಂಗಡಿಯ ಮಾಲೀಕರೇನಿದ್ದಾರೆ ಅವರ ಬಳಿಯಿಂದ ಪಡೆದುಕೊಂಡು ಈ ರೀತಿಯಾದಂತಹ ಉಚಿತ ಬ್ಯಾಗ್ಗಳನ್ನು ಸೇಲ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸೇಲ್ ಅಂತ ಹೇಳಿದರೆ ಅವರು ಉಚಿತವಾಗಿ ವಿತರಣೆ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾಗಿ ದುಡ್ಡನ್ನು ಪೇ ಮಾಡಬೇಕಾಗಿರುವಂತಹ ಅಗತ್ಯ ಇಲ್ಲ. ನಿಮ್ಮ ಬಳಿ ಏನಾದರೂ ಈ ರೀತಿಯಾಗಿ ಪೇಪರ್ ಇದ್ದರೆ ನೀವು ಕೂಡ ಬ್ಯಾಗ್ಗಳನ್ನು ತಯಾರಿಕೆ ಮಾಡಿಕೊಳ್ಬಹುದು. ಸೊ ಇದು ಈ ಐಡಿಯಾ ಹೇಗೆ ಬಂತು ಅಂತ. ಪ್ಲಾಸ್ಟಿಕ್ನ ಎಲ್ಲ ಕಡೆ ಪ್ಲಾಸ್ಟಿಕ್ ಬೀಳ್ತಾ ಇರುತ್ತಲ್ಲ, ಆಮೇಲೆ ಕ್ಲೀನ್ ಮಾಡೋದಕ್ಕೂ ಆಗಲ್ಲ, ಹಸುಗಳು ಎಲ್ಲ ತಿಂತಾ ಇರುತ್ತೆ ಅದನ್ನೇ. ಅದಕ್ಕೆ ಈ ಟೈಮ್ ಪ್ಲಾಸ್ಟಿಕ್ ಫ್ರೀಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ BMS ಕಾಲೇಜ್ ಕಡೆಯಿಂದನೇ ತೊಗೊಂಡು ನಾವು ಪೇಪರಿಂದ ನಾವೇ 1 month ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದೀವಿ. ಸೊ ಈಗ ಈ ಪೇಪರ್ ಬ್ಯಾಗ್ಗಳನ್ನು ಕೊಡೋದ್ರಿಂದಾಗಿ ಅವ್ರು ಯಾರೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇಲ್ವಾ? ನೀವು ಒಂದ್ಸರಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀರಾ? ಇಲ್ಲ, ನಾವೇ ಹೋಗಿ ಅವ್ರ ಹತ್ರ ಪ್ಲಾಸ್ಟಿಕ್ನ ಇಸ್ಕೊಂಡ್ಬಿಟ್ಟು ನಾವೇ ಬ್ಯಾಗ್ನ ಕೊಡ್ತಾ ಇದ್ದೀವಿ. ಅವ್ರು ಎಷ್ಟು ಪ್ಲಾಸ್ಟಿಕ್ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಬ್ಯಾಗ್ ನಾವೇ ಕೊಡ್ತಾ ಇದ್ದೀವಿ. ಸೊ ಅಂಗಡಿಯಲ್ಲಿ ಮಾರಾಟ ಮಾಡುವಂಥವ್ರು ಇರಬಹುದು, ಅದರ ಜೊತೆಗೆ ತೆಗೆದುಕೊಳ್ಳೋದಕ್ಕೆ ಬರುವಂತಹ ಗ್ರಾಹಕರು ಇರಬಹುದು. ಏನು ಹೇಳ್ತಾ ಇದ್ದಾರೆ ಅವರು, ನಮಗೆ ಪ್ಲಾಸ್ಟಿಕ್ ಬ್ಯಾಗ್ ಬೇಡ, ನಾವು ಇದೇ ಬ್ಯಾಗ್ನಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರಾ? ಹೇಗೆ ಇಲ್ಲ, ಜಾಸ್ತಿ ಇರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ 2 ಬ್ಯಾಗ್ ತೊಗೊಂಡೋಗಿ, ಪ್ಲಾಸ್ಟಿಕ್ ಯೂಸ್ ಮಾಡೋದ್ರ ಬದಲು 2 ಪೇಪರ್ ಬ್ಯಾಗ್ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೇಪರ್ ಇಸ್ಕೊಂಡು ನಾವು ಪೇಪರ್ ಬ್ಯಾಗ್ ಕೊಟ್ಟಿದ್ದೀವಿ ಅವ್ರಿಗೆ. ಪ್ಲಾಸ್ಟಿಕ್ ಬ್ಯಾಗ್ ಇಸ್ಕೊಂಡು ಅವ್ರ ಹತ್ರ ಪೇಪರ್ ಬ್ಯಾಗ್ ಒಳಗಡೆ 2 ಪೇಪರ್ ಬ್ಯಾಗ್ ಹಾಕ್ಬಿಟ್ಟು ಕೊಟ್ಟಿದ್ದೀವಿ ಅವ್ರಿಗೆ. ಓಕೆ, ತುಂಬ ಖುಷಿ ಆಗ್ತಾ ಇದ್ದಾರೆ ಇಲ್ಲಿನ ಗ್ರಾಹಕರು. ಪ್ಲಾಸ್ಟಿಕ್ ಇಸ್ಕೊಂಡು ನಾವು ಕೊಡ್ತಾ ಇರ್ಬೇಕಾದ್ರೆ ಫ್ರೀಯಾಗಿ ಕೊಡ್ತಾ ಇರೋದಕ್ಕೆ ಅವ್ರಿಗೂ ಖುಷಿನೇ. ಯಾಕಂದ್ರೆ ದುಡ್ಡು ಕೊಟ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ ತರ್ತಾ ಇದ್ದಾರೆ, ನಾವು ಫ್ರೀಯಾಗಿ ಪೇಪರ್ ಬ್ಯಾಗ್ಸ್ನ ಕೊಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ನೂ ಖುಷಿನೇ ಆಗ್ತಾ ಇದೆ. ಅವ್ರಿಗೆ ಅದರಲ್ಲೂ ದುಡ್ಡು ಉಳಿತಾ ಇದೆ, ಪೇಪರ್ ಬ್ಯಾಗ್ ಫ್ರೀಯಾಗಿ ಕೊಡ್ತಾ ಇರೋದಕ್ಕೆ ಅವ್ರಿಗೆ ಎಲ್ಲ ಕಡೆಯಿಂದ ದುಡ್ಡು ಉಳಿತಾ ಇದೆ, ಅವ್ರಿಗೂ ಖುಷಿನೇ. ಸೊ ಇಲ್ಲಿ ಬರುವಂಥವರಿಗೂ ಕೂಡ ನೀವು ತೋರಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪೇಪರ್ ಬ್ಯಾಗನ್ನು ಮಾಡಬಹುದು ಅಂತ ಹೇಳಿ ಯಾರಾದರೂ ತೋರಿಸ್ತಾ ಇದ್ದೀರಾ ಅಲ್ಲಿ? ಹೌದು, ತೋರಿಸಿದ್ದೀವಿ, ತೋರಿಸ್ತಾ ಇದ್ದೀವಿ. ಓಕೆ, ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಸೇರಿ ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ವಿಶೇಷವಾಗಿ ಕಡಲೆಕಾಯಿ ಪರಿಷೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇವರೇ ನೇರವಾಗಿ ಕಾಲೇಜಿನಿಂದ ಸಾಕಷ್ಟು ವಿದ್ಯಾರ್ಥಿನಿಯರು ಸೇರಿ ಈಗ ಆಲ್ರೆಡಿ ಪೇಪರ್ ಬ್ಯಾಗ್ಗಳನ್ನು ಮಾಡಿಕೊಂಡು ಇಲ್ಲಿಯವರೆಗೆ 30,000 ಬ್ಯಾಗ್ಗಳನ್ನು ಅವರು ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಮನೆಯಿಂದ ಬರುವಂಥ ಸಂದರ್ಭದಲ್ಲೇ ಬ್ಯಾಗನ್ನು ತರಬೇಕು, ಅಥವಾ ನಿಮ್ಮ ಬಳಿ ಏನಾದರೂ ಪೇಪರ್ ಇದ್ದರೆ ನೀವು ಈಸಿಯಾಗಿ ಈ ರೀತಿಯಾದಂತಹ ಬ್ಯಾಗ್ಗಳನ್ನು ನಿಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಬಹುದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.